ಪ್ರಿಯ ವೀಕ್ಷಕರೇ, ಮಹತ್ವಾಕಾಂಕ್ಷೆಯ ಲೋಕಸಭಾ ಚುನಾವಣೆ ಆರಂಭವಾಗಿ ಈಗ ತಾನೇ ಎರಡು ಹಂತದ ಮತದಾನ ಮುಕ್ತಾಯವಾಗಿದೆ. ನೀವು ಸರಿಯಾಗಿ ಗಮನಿಸಿ, ಲೋಕಸಭಾ ಚುನಾವಣಾ ಪ್ರಚಾರದ ಆರಂಭದ ಕಾಲದಲ್ಲಿ ಮೋದಿ ಆ್ಯಂಡ್ ಟೀಮ್, ಅಂದರೆ ಪ್ರಧಾನಿ ಮೋದಿ ಮತ್ತು BJP ತಂಡ ಹೇಳ್ತಾ ಇದ್ದಂತಹ ಘೋಷಣೆ ಒಂದೇ ಆಗಿತ್ತು. ಅಪ್ ಕಿ ಬಾರ್ 400 ಪಾರ್, ಅಂದರೆ ಈ ಸಲ ನಮ್ಮದು 400 ಸೀಟು ಅಂತ. ಆದರೆ ಈಗೇನಪ್ಪ ಅಂದರೆ, ಹೋದಲ್ಲಿ ಬಂದಲ್ಲೆಲ್ಲ ಬರೀ ಮುಸ್ಲಿಂ ಹಿಂದೂ ಹಿಂದೂ ಮುಸ್ಲಿಂ ಅಂತಕ್ಕಂಥ ಅದೇ ಅವರ ಹಳೆಯ ಕಾಗಕ್ಕ ಗುಬ್ಬಕ್ಕ ರಾಗವನ್ನೇ ಹಾಡ್ತಾ ಇದ್ದಾರೆ. ಹೀಗೆ BJP ಟೀಮ್ ತಮ್ಮ 10 ವರ್ಷದ ಅಭಿವೃದ್ಧಿ ಬಗ್ಗೆ ಮಾತಾಡೋದನ್ನು ಬಿಟ್ಟು ಮತ್ತೆ ತನ್ನ ಅದೇ ಹಳೆಯ ಸ್ಟ್ರಾಟಜಿಗೆ ಮೊರೆ ಹೋಗಿರೋದು ಯಾಕೆ ಗೊತ್ತಾ? ಮೊದಲ ಮತ್ತು ಎರಡನೇ ಹಂತದ ಚುನಾವಣಾ ಮತಗಟ್ಟೆ ಸಮೀಕ್ಷೆಗಳು BJP ಪಕ್ಷಕ್ಕೆ ಕೊಟ್ಟಿರುವ ಮರ್ಮಾಘಾತ ಎಂಥದ್ದು ಗೊತ್ತಾ? ಈಗಿನ ಸಮೀಕ್ಷೆಗಳು ಏನು ಹೇಳುತ್ತಿವೆ ಗೊತ್ತಾ? ಬನ್ನಿ ನಾನು ಹೇಳ್ತೀನಿ. ಈ ದಿನಕ್ಕೆ ಸ್ವಾಗತ, ನಾನು ಅಶೋಕ್ ಕುಮಾರ್. ಮೊದಲ ಹಂತದಲ್ಲಿ ದಕ್ಷಿಣ ಭಾರತದ ತಮಿಳುನಾಡು, ಪುದುಚೇರಿ, ತೆಲಂಗಾಣ, ಕೇರಳ ಸೇರಿ ಒಟ್ಟು 22 ರಾಜ್ಯಗಳಲ್ಲಿ ಚುನಾವಣೆ ನಡೆದಿತ್ತು. ಆದರೆ ಈ ಪೈಕಿ ಅತಿ ಹೆಚ್ಚು ಗಮನ ಸೆಳೆದಿದ್ದು ತಮಿಳುನಾಡು, ಪುದುಚೇರಿ ಮತ್ತು ಕೇರಳ. ಈ 3 ರಾಜ್ಯಗಳಲ್ಲಿ ಒಟ್ಟು 60 ಲೋಕಸಭಾ ಕ್ಷೇತ್ರಗಳಿದ್ದು, ಕಳೆದ ಚುನಾವಣೆಯಲ್ಲಿ ಕೇರಳದಲ್ಲಿ ಮಾತ್ರ BJP ಒಂದೇ ಒಂದು ಸೀಟ್ ಗೆದ್ದು ಅಕೌಂಟ್ ಓಪನ್ ಮಾಡಿತ್ತು. ಆದರೆ ಕೇರಳದ ಜನ ಈ ಸಲ ಅಲ್ಲಿ BJP ಅಕೌಂಟ್ನ ಸಂಪೂರ್ಣ ಕ್ಲೋಸ್ ಮಾಡಿ ಮನೆ ಕಳಿಸ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ತಮಿಳುನಾಡಲ್ಲಂತೂ BJP ಈ ಸಲವೂ ಅಕೌಂಟ್ ಓಪನ್ ಮಾಡದೆ ಕೇವಲ ನಿರಾಸೆಯನ್ನಷ್ಟೇ ಅನುಭವಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕರ್ನಾಟಕದ ಪೇಪರ್ ಹುಲಿಯಾದಂತಹ ಅಣ್ಣಾಮಲೈ ಕೊಯಮತ್ತೂರಿನಲ್ಲಿ 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟರೆ ಅದೇ ಹೆಚ್ಚು, ಯಾಕಂದರೆ ಅವರಲ್ಲಿ ನೋಟಾ ಜೊತೆಗೆ ಪೈಪೋಟಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ನಡುವೆ 2ನೇ ಹಂತದಲ್ಲಿ ಕರ್ನಾಟಕ ಸೇರಿ ಒಟ್ಟು 85 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು, ಕನಿಷ್ಠ 60 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟವೇ ಗೆಲ್ಲಲಿದೆ ಎಂದು ರಾಜಕೀಯ ತಜ್ಞರು ಈಗಾಗಲೇ ವಿಶ್ಲೇಷಣೆ ಮಾಡಿದ್ದು, ಮೋದಿ ಆ್ಯಂಡ್ ಟೀಮ್ ನಿದ್ದೆಗೆಟ್ಟಿರುವುದು ಸುಳ್ಳಲ್ಲ. ಪರಿಣಾಮ ಸೋಲಿನ ಭೀತಿಯಲ್ಲಿರುವ ಅಮಿತ್ ಶಾ ಪ್ರತಿದಿನ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿ ಕೂಡ ಹೊರಗಡೆ ಬರ್ತಾ ಇದೆ. ಇದೇ ಕಾರಣಕ್ಕೆ ಇದೀಗ 400 ಪಾರ್ ಎಂಬ ಅವರ ಘೋಷಣೆಯನ್ನು ಪಕ್ಕಕ್ಕಿಟ್ಟು ಮತ್ತೆ ತಮ್ಮ ಹಳೇ ಕೋಮು ದ್ವೇಷದ ಕೋಮು ಭಾಷಣಗಳ ಮೊರೆ ಹೋಗಿದ್ದಾರೆ BJP ನಾಯಕರು. ಯಾಕಂದರೆ ಕಳೆದ 10 ವರ್ಷದಲ್ಲಿ ಇದೇ ತಮ್ಮ ಸಾಧನೆ ಅಂತ ಜನರ ಮುಂದೆ ಹೇಳಿಕೊಂಡು ಆ ಸಾಧನೆಗಳ ಮೂಲಕ ಮತ ಪಡೆಯೋದು ಸಾಧ್ಯ ಇಲ್ಲ ಅಂತ ಅವ್ರಿಗೂ ಗೊತ್ತು. ಯಾಕಂದರೆ ಅವರು ಭ್ರಷ್ಟಾಚಾರ ಸಹಿಸಲ್ಲ ಅಂತ ಹೇಳ್ತಾರೆ, ನಾ ಕಾವುಂಗ ನಾ ಕಾನೆದುಂಗ ಅಂತಾರೆ. ಆದರೆ ರಫೇಲ್ನಿಂದ ಈಗಿನ ಚುನಾವಣಾ ಬಾಂಡ್ವರೆಗೆ 1000 ಕೋಟಿ ಹಗರಣಗಳನ್ನು ಮಾಡಿದ್ದಾರೆ. ಹಗರಣವನ್ನೇ ಕಾನೂನುಬದ್ಧಗೊಳಿಸಿದ ಕುಖ್ಯಾತಿ BJP ಸರ್ಕಾರಕ್ಕೆ ಸೇರುತ್ತೆ. ವಿಪಕ್ಷಗಳಲ್ಲಿ ಭ್ರಷ್ಟರಿದ್ದರೆ ಅವರನ್ನು CID, ED ಸೇರಿದಂತೆ ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಅವರನ್ನು ತಮ್ಮ ಪಾರ್ಟಿಗೆ ಒತ್ತಾಯಪೂರ್ವಕವಾಗಿ ಸೇರಿಸ್ಕೊಂಡು ಅವರನ್ನು ಶುದ್ಧ ಹಸ್ತರನ್ನಾಗಿ ಮಾಡಿಬಿಡ್ತಕ್ಕಂಥ ಅವರ ಪ್ರಸಂಗಗಳಿಗೆ ಇಡೀ ದೇಶವೇ ಕಳೆದ 10 ವರ್ಷದಿಂದ ಸಾಕ್ಷಿಯಾಗಿದೆ. ಇನ್ನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣಕ್ಕೆ ಎಗ್ಗಿಲ್ಲದೆ ಅವರ ನಾಲಿಗೆಯನ್ನು ಹರಿಬಿಡ್ತಾರೆ. ಕಾಂಗ್ರೆಸ್ ಒಂದು ವೇಳೆ ಗೆದ್ದುಬಿಟ್ರೆ ಹಿಂದೂ ಹೆಣ್ಣು ಮಕ್ಕಳ ಕೊರಳಲ್ಲಿರ್ತಕ್ಕಂಥ ತಾಳಿಯನ್ನೂ ಸಹ ಕಿತ್ತು ಮುಸ್ಲಿಮರಿಗೆ ಕೊಟ್ಟುಬಿಡ್ತಾರೆ ಅಂತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ಇನ್ಸೆನ್ಸಿಟಿವ್ ಆದಂತಹ ಹೇಳಿಕೆಯನ್ನು ಗಮನಿಸಿದ್ರೆ ಇದು ಸ್ಪಷ್ಟವಾಗುತ್ತೆ. ಭಾಯಿ ಬಹನೋ ಯಾರ ಬನ್ ನಕ್ಸಲ್ ಕಿ ಸೋಚ್ ಮೇರಿ ಮಾತಾ ಬಹನೋ ये आपका मंगल सूत्र भी बचने नहीं देंगे यहां तक जाएंगे मैं कहने आया. ಬೇಟಿ ಬಚಾವೋ ಬೇಟಿ ಪಡಾವ್ ಅಂತಾರೆ. ಆದರೆ NCRB ವರದಿ ಪ್ರಕಾರ ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಕನಿಷ್ಠ 13 ಲಕ್ಷ ಹೆಣ್ಣು ಮಕ್ಕಳು ಕಣ್ಮರೆ ಆಗಿದ್ದಾರೆ. ಇವರು ಎಲ್ಲಿ ಹೋದರೂ ಏನಾದರೂ ಅಂತಕ್ಕಂಥ ಮಾಹಿತಿ ಈವರೆಗೂ ಸರ್ಕಾರದ ಬಳಿ ಇಲ್ಲ. ಆದರೆ ಈ ಬಗ್ಗೆ ಯಾವುದೇ ಕ್ರಮ ಇದುವರೆಗೂ BJP ಸರ್ಕಾರ ತಗೊಂಡಿಲ್ಲ. ಇನ್ನು ಇವರ ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮದಲ್ಲಿ ಮಣಿಪುರದ ಮಹಿಳೆಯರಾಗಲಿ ಅಥವಾ ನಮ್ಮ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ನಮ್ಮ ಹೆಣ್ಣು ಮಕ್ಕಳಂತೂ ಇಲ್ಲವೇ ಇಲ್ಲ. ಇನ್ನು ಬಾಲಕಿ ಆಸೀಫಾ ಆಗಲಿ, ಉನ್ನಾವೋ ಅತ್ಯಾಚಾರ ಮತ್ತು ಹತ್ಯೆ ಘಟನೆ ಆಗಲಿ, ಬ್ರಿಜ್ಭೂಷಣ್ ಕೇಸ್ ಆಗಲಿ, ಇದರ ಬಗ್ಗೆ ನಾವು ಮಾತಾಡದೇ ಇರೋದೇ ಉಳಿತು. ಕಳ್ಳದಾರಿಯಲ್ಲಿ ಸಂಪಾದಿಸಿ ಚುನಾವಣಾ ಬಾಂಡ್ ಹಗರಣದ ಮೂಲಕ ದೇಶದ ವಿವಿಧ ರಾಜ್ಯಗಳಲ್ಲಿ ಆಪರೇಷನ್ ಕಮಲ ನಡೆಸಿ BJP ಅದೆಷ್ಟು ರಾಜ್ಯ ಸರ್ಕಾರಗಳನ್ನು ಬೀಳಿಸಿದೆ ಅಂತ ಲೆಕ್ಕ ಹಾಕಿದರೆ ಆ ಪಕ್ಷ ಅದೆಷ್ಟು ಭ್ರಷ್ಟ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ವರ್ಷಕ್ಕೆ 2 ಕೋಟಿ ಉದ್ಯೋಗ, 40 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್, 300 ರೂಪಾಯಿಗೆ LPG ಗ್ಯಾಸ್, 1000 ಮಾದರಿ ಗ್ರಾಮಗಳು, 100 ಸ್ಮಾರ್ಟ್ ಸಿಟಿ, ನಮಾಮಿ ಗಂಗೆ ಹೆಸರಲ್ಲಿ ಗಂಗಾ ಶುದ್ಧೀಕರಣ. ಅಬ್ಬಾ, ಮೋದಿಯ ಈ ಜುಮ್ಲಾ 1-2 ಈ ಬಗ್ಗೆ ಮಾತಾಡಿ ಮಾತಾಡಿ ನಮಗೂ ಸಾಕಾಗಿದೆ.
ಇಂತಹ ಸ್ಥಿತಿಯಲ್ಲಿರುವ ಬಿಜೆಪಿ ಹೇಗೆ ತಾನೇ ಜನರ ಎದುರು ತನ್ನ ಸಾಧನೆಗಳನ್ನು ಮುಂದಿಟ್ಟು ಓಟ್ ಕೇಳೋಕ್ಕೆ ಸಾಧ್ಯ? ಅದಕ್ಕೆ ಈಗ ಮತ್ತೆ ಅಯೋಧ್ಯೆ ಸನಾತನ ಮುಸ್ಲಿಂ ದ್ವೇಷ ಎಂಬ ತನ್ನ ಹಳೆಯ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಿರೋದು ಸ್ಪಷ್ಟವಾಗಿದೆ. ಇರಲಿ, ಇದನ್ನು ಪಕ್ಕಕ್ಕಿಟ್ಟು ಬಿಜೆಪಿ ಮತಗಳು ಎಲ್ಲೆಲ್ಲಿ ಕುಸಿತಾ ಇದೆ ಎಂಬ ಮತಗಟ್ಟೆ ವಿಶ್ಲೇಷಣೆ ಬಗ್ಗೆ ಗಮನ ಹರಿಸೋದಾದರೆ, ರಾಜಕೀಯ ತಜ್ಞರ ಪ್ರಕಾರ ಮಹಾರಾಷ್ಟ್ರದ ಜನ ಈ ಬಾರಿ ಬದಲಾವಣೆಯನ್ನು ಬಯಸಿದ್ದಾರೆ. ಅಸಲಿಗೆ ಮಹಾರಾಷ್ಟ್ರದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಅಸಲಿ ಎನ್ ಸಿ ಪಿ ಪಕ್ಷ ಹಾಗೂ ಎನ್ ಸಿ ಪಿಯ ಅಸಲಿ ಚಿಹ್ನೆ ಹೊಂದಿರುವ ಗುಂಪು, ಅದೇ ಥರ ಅಸಲಿ ಶಿವಸೇನೆ ಹಾಗೂ ಶಿವಸೇನೆಯ ಅಸಲಿ ಚಿಹ್ನೆ ಹೊಂದಿರುವ ಗುಂಪುಗಳ ನಡುವೆ ಜಿದ್ದಾಜಿದ್ದಿ ನಡೆಯಲಿದೆ. ಮಹಾರಾಷ್ಟ್ರದ ಮಟ್ಟಿಗೆ ಯಾವಾಗಲೂ ಶಿವಸೇನೆ ಮೈತ್ರಿ ಜೊತೆಗೆ ಬಿಜೆಪಿ ಹೆಣೀತಾ ಇದ್ದಂತಹ ಹಿಂದೂ ರಾಷ್ಟ್ರೀಯತೆ ಚುನಾವಣೆಯ ಪ್ರಮುಖ ವಿಷಯವಾಗಿರ್ತಿತ್ತು. ಆದರೆ ಈ ಬಾರಿ ಬಿಜೆಪಿ ಅಂತಕ್ಕಂಥ ಪಕ್ಷ ಶಿವಸೇನೆ ಮತ್ತು ಎನ್ ಸಿ ಪಿಗೆ ನಡೆಸಿರುವ ದ್ರೋಹವೇ ಮಹಾರಾಷ್ಟ್ರದ ಪ್ರಮುಖ ಚುನಾವಣಾ ವಿಷಯ ಅಂತ ಹೇಳಿ ಜನ ಪರಿಗಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಉತ್ತರ ಪ್ರದೇಶದ ಬಗ್ಗೆ ನೋಡೋದಾದರೆ, ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ವಿರುದ್ಧ ದೊಡ್ಡ ಮಟ್ಟದ ವಿರೋಧ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಈ ಭಾಗದ 8 ಜಿಲ್ಲೆಗಳ ಬಹುಸಂಖ್ಯಾತ ರಜಪೂತ ಸಮುದಾಯ ಬಿಜೆಪಿ ವಿರುದ್ಧ ಈಗಾಗಲೇ ಕಿಡಿಕಾರಿದ್ದು, ತಾವೀ ಸಲ ಕಾಂಗ್ರೆಸ್ಗೆ ಮತ ಚಲಾಯಿಸ್ತೀವಿ ಅಂತೇಳಿ ಒಮ್ಮತದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ಭಾರತದ ರಾಜಕಾರಣವನ್ನು ನೀವು ಸರಿಯಾಗಿ ಗಮನಿಸೋದಾದರೆ, ಯಾವಾಗೆಲ್ಲ ಮತ ಪ್ರಮಾಣಗಳು ಹೆಚ್ಚಾಗಿದೆಯೋ ಆಗೆಲ್ಲ ಬಿಜೆಪಿಗೆ ಲಾಭವಾಗಿದೆ. ಅದೇ ಥರ ಮತ ಪ್ರಮಾಣ ಯಾವಾಗೆಲ್ಲ ಕಡಿಮೆ ಆಗಿದೆ ಆವಾಗ ಬಿಜೆಪಿ ಹಲವು ಕ್ಷೇತ್ರಗಳನ್ನು ತನ್ನ ಕೈಯಿಂದ ಕಳೆದುಕೊಂಡಿದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ನೋಡಿದ್ರೆ ಬಿಜೆಪಿಯ ಮಹತ್ವಾಕಾಂಕ್ಷೆಯ ರಾಜ್ಯವಾಗಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ 2019 ಚುನಾವಣೆಗಿಂತ ಈ ಬಾರಿ ಮತ ಪ್ರಮಾಣ 69.02% 54.6% ಇಳಿದಿದೆ ಅಂತಂದರೆ, ಇದು ಸಾಮಾನ್ಯವಾಗಿ ಬಿಜೆಪಿಯ ವೋಟ್ ಶೇರ್ಗೆ ಕೈ ಹಾಕಿದೆ. ಬಿಜೆಪಿಯ ವೋಟ್ ಶೇರ್ ಉತ್ತರ ಪ್ರದೇಶದಲ್ಲಿ ಈ ಸಲ ಬಹಳ ಕುಸಿದಿದ್ದು ಅವರು ಹಲವು ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದ್ದಾರೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಈಗಾಗಲೇ ವಿಶ್ಲೇಷಿಸ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ್ ಶರ್ಮಾ ವಿರುದ್ಧ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆ ಇದೆ. ಇನ್ನು ಮಣಿಪುರದಲ್ಲಿ ಕಳೆದ ವರ್ಷ ನಡೆದ ಹಿಂಸಾಚಾರ, ಒಂದು ಸಮುದಾಯದ ನರಮೇದ, ಸಪ್ತಕನ್ಯೆಯರ ರಾಜ್ಯಗಳು ಎಂದು ಕರೆಯಲಾಗುವ ಎಲ್ಲ 7 ರಾಜ್ಯಗಳಲ್ಲೂ ಕೂಡ ಪ್ರತಿಧ್ವನಿಸಿದ್ದು, ಇದು ಬಿಜೆಪಿಗೆ ಬಹಳ ದೊಡ್ಡ ಪೆಟ್ಟು ನೀಡಲಿದೆ ಅಂತ ಹೇಳ್ತಾ ಇದ್ದಾರೆ. ತ್ರಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ್, ಸಿಕ್ಕಿಂ, ನಾಗಾಲ್ಯಾಂಡ್ ಸೇರಿದಂತೆ ಈ 7 ರಾಜ್ಯಗಳಲ್ಲಿ ಬಿಜೆಪಿ 80% ಸ್ಥಾನಗಳನ್ನು ಕಳೆದುಕೊಳ್ಳಲಿದೆ ಅಂಥೇಳಿ ಈಗಾಗಲೇ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದ್ದಾರೆ. ಬಿಹಾರದಲ್ಲಂತೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಅವಕಾಶವಾದಿ ರಾಜಕಾರಣದ ವಿರುದ್ಧ ಜನ ಸಾಕಷ್ಟು ರೋಸಿ ಹೋಗಿದ್ದಾರೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ಚುನಾವಣಾ ರ್ಯಾಲಿಗೆ ಜನ ಸಾಗರವೇ ಹರಿದು ಬರ್ತಾ ಇದೆ. ಇದು ಸಾಮಾನ್ಯವಾಗಿ ಮೋದಿ ಆ್ಯಂಡ್ ಟೀಮ್ ನಿದ್ದೆಗೆಳಿಸಿರೋದು ಸುಳ್ಳಲ್ಲ. ಅಲ್ಲದೆ ಇಲ್ಲೂ ಸಹ ಮತ ಪ್ರಮಾಣ 62.9% 57.8% ಕುಸಿದಿರೋದು ಬಿಜೆಪಿಯ ಸೋಲನ್ನು ಈಗಾಗಲೇ ಖಚಿತಪಡಿಸಿದಂತೆ ಕಾಣಿಸ್ತಾ ಇದೆ. ಸಮೀಕ್ಷೆಗಳ ಪ್ರಕಾರ ಇಂಡಿಯಾ ಮೈತ್ರಿಕೂಟ 10 ರಾಜ್ಯಗಳಲ್ಲೇ 200+ ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 22 ಸ್ಥಾನ, ಮಹಾರಾಷ್ಟ್ರದಲ್ಲಿ 39, ಬಿಹಾರದಲ್ಲಿ 34, ಪಶ್ಚಿಮ ಬಂಗಾಳದಲ್ಲಿ 22, ಗುಜರಾತ್ನಲ್ಲಿ 3, ತಮಿಳುನಾಡಿನಲ್ಲಿ 39, ಕರ್ನಾಟಕದಲ್ಲಿ 22, ತೆಲಂಗಾಣದಲ್ಲಿ 13 ಹಾಗೂ ರಾಜಸ್ಥಾನದಲ್ಲಿ 10 ಸ್ಥಾನಗಳ ಗೆಲುವು ಖಚಿತ ಅಂತ ಹೇಳಲಾಗ್ತಿದ್ದು, ಉಳಿದ ರಾಜ್ಯಗಳಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಗಣನೀಯ ಸ್ಥಾನಗಳನ್ನು ಪಡೆಯಲಿದೆ ಅಂತ ಹೇಳಿ ಈಗಾಗಲೇ ಭವಿಷ್ಯ ನುಡಿಯಲಾಗಿದೆ. ಅಲ್ಲದೆ ಎನ್ ಡಿ ಎ ಮೈತ್ರಿಕೂಟದ ಸಂಖ್ಯೆ 200+ ಕಡಿಮೆಯಾಗಿ ಕುಸಿಯಲಿದೆ ಅಂತ ಕೂಡ ಹಲವು ರಾಜಕೀಯ ತಜ್ಞರು ಸಮೀಕ್ಷೆಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಈಗಾಗಲೇ ಜನರ ಮುಂದೆ ಇಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ಈ ಸಮೀಕ್ಷೆಗಳು ಸತ್ಯವಾದರೆ 10 ವರ್ಷಗಳ ಬಳಿಕ ಬಿಜೆಪಿಯ ನೇತೃತ್ವದ ಮೋದಿ ಅವರ ಸರ್ವಾಧಿಕಾರ ಕೊನೆಗೂ ಅಂತ್ಯ ಕಾಣಲಿದೆ. ಅಲ್ಲದೆ ಭಾರತದ ಪ್ರಜಾಪ್ರಭುತ್ವ ಮತ್ತೊಂದು ಹೊಸ ಮನ್ವಂತರದತ್ತ ಹೆಜ್ಜೆ ಹಾಕಲಿದೆ. ಮತ್ತೆ ಇಂತಹದ್ದೇ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.